ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಲಾಲ ಮತದಾರರು ನಿರ್ಣಾಯಕ ಸ್ಥಾನದಲ್ಲಿದ್ದರೂ ಇತ್ತೀಚಿನ ಕೆಲವು ದಿನಗಳಿಂದ ಚುನಾವಣೆಯ ಈ ಹೊತ್ತಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕುಲಾಲ ಸಮುದಾಯದ ಮತದಾರರ ಅಂಕಿಅಂಶಗಳನ್ನು ಹಾಕದೆ ಇತರ ಎಲ್ಲ ಹಿಂದುಳಿದ ವರ್ಗದ ಒಟ್ಟು ಸಂಖ್ಯೆ ಕೇವಲ 40,000 ಮಾತ್ರ ಇರುವುದಾಗಿ ತೋರಿಸಿ ಪ್ರಚಾರ ಪಡಿಸುತ್ತಿರುವುದು ಖಂಡನೀಯ ಎಂದು ಬಂಟ್ವಾಳ ತಾಲೂಕು ಕುಲಾಲ ಸಂಘದ ಮಾಜಿ ಅಧ್ಯಕ್ಷ ಸದಾಶಿವ ಪಂಗೇರ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 8 ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ವಿಧಾನಸಭಾ ಕ್ಷೇತ್ರವೊಂದರಲ್ಲಿಯೇ ಅಂದಾಜು ಸುಮಾರು 39,000 ಕುಲಾಲ ಮತದಾರರಿದ್ದಾರೆ. ಅದೇ ರೀತಿ ಮೂಡುಬಿದಿರೆಯಲ್ಲಿ ಅಂದಾಜು 26,000, ಬೆಳ್ತಂಗಡಿಯಲ್ಲಿ ಅಂದಾಜು 22,000, ಪುತ್ತೂರಿನಲ್ಲಿ ಅಂದಾಜು 19,000, ಸುಳ್ಯದಲ್ಲಿ ಅಂದಾಜು 16,000, ಉಳ್ಳಾಲದಲ್ಲಿ 26,000, ಮಂಗಳೂರು ಉತ್ತರದಲ್ಲಿ 19,000, ಮಂಗಳೂರು ದಕ್ಷಿಣದಲ್ಲಿ ಅಂದಾಜು 17,000, ಹೀಗೆ ಒಟ್ಟು ಅಂದಾಜು 184,000 ಮತದಾರರಿರುವುದಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಆಧಾರರಹಿತವಾಗಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸಮುದಾಯದ ಸಂಖ್ಯೆಯನ್ನು ತೋರಿಸುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಕುಲಾಲಯಾನೆ ಮೂಲ್ಯ ಸಮುದಾಯದ ಮುಖಂಡರು ತಮ್ಮ ಸಮುದಾಯದ ಜನಸಂಖ್ಯೆಯನ್ನು ದಾಖಲೆಗಳ ಸಹಿತ ವಿವರಿಸಲು ಇದೀಗ ಸನ್ನದ್ಧರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ಸಂಗ್ರಹಿಸಿ ಅಂಕಿಅಂಶಗಳನ್ನು ಸಂಗ್ರಹಿಸಲು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಆದುದರಿಂದ ಕುಲಾಲಯಾನೆ ಮೂಲ್ಯ ಸಮುದಾಯದ ಜನಸಂಖ್ಯೆಯನ್ನು ವಿವರಿಸುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಆಧಾರರಹಿತವಾಗಿ ಸಮಾಜದ ಮುಖಂಡರ ಗಮನಕ್ಕೆ ತಾರದೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರಿಸುವುದನ್ನು ಕುಲಾಲ ಸಮಾಜ ಖಂಡಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದ ಬಗ್ಗೆ ಒಂದು ಅಂಕಿಅಂಶಗಳನ್ನು ಕೊಡುವಾಗ ಕುಲಾಲ ಸಮುದಾಯದ ಅಂಕಿಅಂಶಗಳನ್ನು ಹಾಕದೆ ಇತರ ಸಮುದಾಯಗಳ ಅಂಕಿಅಂಶಗಳನ್ನು ತೋರಿಸಿ ಬಂತು ಸಮಾಜಕ್ಕೆ ಸಮುದಾಯವನ್ನು ಕೀಳ್ಮಂಡದಲ್ಲಿ ನೋಡುವ ಪರಿಸ್ಥಿತಿ ಉಂಟಾಗಿರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಲಾಲ ಯಾನೆ ನಾಳೆಯ ಸಮುದಾಯದ ಸಂಖ್ಯೆ ಗರಿಷ್ಠ ಪ್ರಮಾಣದಲ್ಲಿ ನೋಡಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ಕುಲಾಲ ಸಮಾಜ ಮತದಾರರಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಚುನಾವಣೆ ಸಂದರ್ಭದಲ್ಲಿ ಯಾವಾಗಲೂ ನೋಡಿದರೂ ಒಂದು ಎಲ್ಲ ಸಮುದಾಯದ ಅಂಕಿಅಂಶಗಳನ್ನು ಜಾಲತಾಣಗಳಲ್ಲಿ ಅಥವಾ ಪತ್ರಿಕೆಯಲ್ಲಿ ಆಗ್ತಾ ಇದ್ದಾರೆ. ಕುಲಾಲದ ಸಮಾಜದ 3ನೇ ಸ್ಥಾನದಲ್ಲಿದ್ದರೂ ಕೂಡ ಅದನ್ನು ಯಾರು ಗಣನೆಗೆ ತಗೊಳ್ಳದೆ ಕುಲಾಲ ಸಮುದಾಯವನ್ನು ಒಂದು ಎಲ್ಲ ರೀತಿಯಲ್ಲಿ ದೂರ ಇಡುವ ನೋಡ್ತಾ ಇದ್ದೇವೆ. ಇದು ಖಂಡನೀಯ. ಬಂಟ್ವಾಳ ಇತ್ತೀಚಿನ ಲೋಕಸಭಾ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಹೆಚ್ಚು ಕಡಿಮೆ ಅಂದಾಜು 101,87,000 ಜನಸಂಖ್ಯೆ ಮತದಾರರು ನಮಗೆ ಇತ್ತೀಚಿನ ಪ್ರಕಾರ ಗೊತ್ತಾಗಿದೆ. ಆದರೂ ಕೂಡ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಣೆ ಮಾಡುವಾಗ ಇತರ ಸಮುದಾಯಗಳನ್ನು ಎಲ್ಲ ಅಂಕಿಅಂಶಗಳನ್ನು ಹಾಕಿ ಹಾಕ್ತಾರೆ. ಆದರೆ ಎಲ್ಲ ಹೋಗುವಾಗ 500,000 ಒಂದು ಸಮುದಾಯ, 1,00,000 20,000 ಹೀಗೇನೆ ಸಾಮಾಜಿಕ ಜಾಲತಾಣಗಳನ್ನು ನಾವು ನೋಡ್ತಿದ್ದೀವಿ. ಅಲ್ಲಿ ಕುಲಾಲ ಸಮಾಜವನ್ನು ಯಾವುದೇ ರೀತಿ ಅಲ್ಲಿ ತೋರ್ಪಡಿಸಿಲ್ಲ. ಇದು ಕುಲಾಲ ಸಮಾಜಕ್ಕೆ ಒಂದು ಅಗೌರವ ಅವಮಾನ. ಇದನ್ನು ನಾವು ಎಲ್ಲ ಸಮಾಜದ ಮುಖಂಡರು ಖಂಡಿಸ್ತೀವಿ. ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ಕ್ಷೇತ್ರದಲ್ಲಿ ಸುಮಾರು ಕುಲಾಲ 39,000 ಕುಲಾಲ ಮತದಾರರಿದ್ದಾರೆ ಅಂದಾಜು. ಅದೇ ರೀತಿ ಬೆಳ್ತಂಗಡಿಯಲ್ಲಿ 22,000 ಅಂದಾಜು ಮತದಾರರಿದ್ದಾರೆ. ಪುತ್ತೂರಿನಲ್ಲಿ ಅಂದಾಜು 19,000 ಮತದಾರರಿದ್ದಾರೆ. ಅದೇ ರೀತಿ ಸುಳ್ಯದಲ್ಲಿ 16,000 ಅಂದಾಜು ಮತದಾರರಿರುವ ಕ್ಷೇತ್ರ. ಅದೇ ರೀತಿ ಮಂಗಳೂರು ಉತ್ತರ 19,000 ಮತದಾರರಿರುವ ಕ್ಷೇತ್ರವಾಗಿದೆ. ಅದೇ ರೀತಿ ಮಂಗಳೂರು ದಕ್ಷಿಣದಲ್ಲಿ 17,000 ಮತದಾರರಿರುವ ಕ್ಷೇತ್ರವಾಗಿದ್ದು
ಸುಮಾರು ಒಟ್ಟು ಅಂದಾಜು 184,000 ಮತದಾರರು, ಕೋಲಾರ ಮತದಾರರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಆದರೆ ಅದನ್ನು ಯಾವುದೇ ರೀತಿಯಲ್ಲಿ ಒಂದು ಅಂಕಿ ಅಂಶಗಳನ್ನು ಹಾಕದೆ ಕೋಲಾರ ಸಮಾಜವನ್ನು ಆಡಾಡಿಸುವ ಒಂದು ಉದ್ದೇಶ ಅಥವಾ ಗೊತ್ತಿಲ್ಲದೆ ಹಾಕಿದಾರೋ ಗೊತ್ತಿಲ್ಲ ನಮಗೆ. ಇದನ್ನು ಸುದ್ದಿಗೋಷ್ಠಿಯಲ್ಲಿ ಸಂಘದ ಮಾಜಿ ಅಧ್ಯಕ್ಷ ನಾರಾಯಣ ಸಿ ಪೆರ್ನೆ, ಕರಾವಳಿ ಕುಲಾಲ ಕುಂಬಾರರ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷ ಸುಕುಮಾರ್ ಬಂಟ್ವಾಳ, ರಮೇಶ್ ಎಂ ಪಣೋಲಿಬೈಲು, ಜಯಗಣೇಶ್ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.